ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ನಿಟ್ಟೂರು ಹೋಬಳಿ ಬಸವ ಪಟ್ಟಣದಲ್ಲಿ ಕರಿಯಮ್ಮ ದೇವಿ ದೇವಾಲಯದ ರಾಜಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಶತಮಾನಕ್ಕೊಮ್ಮೆ ಭೀಕರ ಪರಿಸ್ಥಿತಿ ಎದುರಾಗುವುದು ಮಾನವೀಯ ಧರ್ಮಗಳ ಪುನಶ್ಚೇತನಗೊಳಿಸಲು ಎಂಬ ಅರಿವು ಪ್ರಸ್ತುತ ದಿನದಲ್ಲಿನ ಕೊರೋನಾ ದುರಸ್ತಿಗೆ ಜೀವಂತ ಉದಾಹರಣೆಯಾಗಿದೆ ಎಂದು ನೊಣವಿನಿಕೆರೆ ಕಾಡಸಿದ್ದೇಶ್ವರ ಮಠದ ಶ್ರೀ ಕರಿ ಋಷಭ ಶಿವಯೋಗೀಶ್ವರ ದೇಶಿಕೇಂದ್ರ ಸ್ವಾಮೀಜಿ ತಿಳಿಸಿದರು. ತಾಲೂಕಿನ ನಿಟ್ಟೂರು ಹೋಬಳಿ ಬಸವ ಪಟ್ಟಣ ಗ್ರಾಮದಲ್ಲಿ ಶ್ರೀ ಕರಿಯಮ್ಮ ದೇವಿ ದೇವಾಲಯದ ರಾಜಗೋಪುರ ಶಿಲಾನ್ಯಾಸ ಹಾಗೂ ಮಹಾದ್ವಾರ ಸ್ಥಾಪನೆಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇಡೀ ಜಗತ್ತನ್ನು ತಲ್ಲಣಗೊಳಿಸಿದ ಕೋವಿಡ್ ವೈರಸ್ ಇಂದಿಗೂ ಔಷಧಿ ದೊರಕಿಲ್ಲ. ಸಾವಿನ ಸಂಖ್ಯೆ ಲೆಕ್ಕವಿಲ್ಲವಾಗಿದ್ದು ಧರ್ಮದ ಆಚರಣೆಯ ಲೋಪವನ್ನು ಈ ರೀತಿ ಪ್ರಕೃತಿಯೇ ನೀಡಿರುವುದು ಅರಿತುಕೊಳ್ಳುವ ಕೆಲಸ ಜನರಿಂದ ಆಗಬೇಕಾಗಿದೆ ಎಂದರು. ತಂದೆ ತಾಯಿಗಳಿಗೆ ಅನ್ನ ಹಾಕುವ ಮಕ್ಕಳಿಲ್ಲದಿರುವುದು ವಿಪರ್ಯಾಸ ಎನಿಸಿದೆ. ವೃದ್ಧಾಶ್ರಮಗಳು ಗ್ರಾಮೀಣ ಭಾಗದಲ್ಲೂ ಹುಟ್ಟುಕೊಳ್ಳುವ ಕೆಟ್ಟ ಪರಿಸ್ಥಿತಿ ಕಾಣಲಾಗುತ್ತಿದೆ. ಧರ್ಮ ಪಾಲನೆಯನ್ನು ಮರೆತು ಸ್ವಚ್ಛಾಚಾರಕ್ಕೆ ತಿರುಗಿ ಕಾಲಕ್ಕೆ ಪ್ರಕೃತಿಯೇ ಬುದ್ಧಿ ಕಲಿಸಲಿದೆ. 60 ಸಂವತ್ಸರಗಳಿಗೊಮ್ಮೆ ಧರ್ಮದ ಮರುಗುಟ್ಟು ಭೀಕರ ಸಾವು ನೋವುಗಳ ಮೂಲಕ ಆಗಿರುವ ನಿರ್ದೇಶನ ಸಾಕಷ್ಟಿದೆ. ಈ ಹಿಂದೆ ಪ್ಲೇಗ್, ಕಾಲರ ಹೀಗೆ ಅನೇಕ ರೋಗಗಳು ಮನುಷ್ಯನ ಅಟ್ಟಹಾಸಕ್ಕೆ ಕಡಿವಾಣ ಹಾಕಲು ಬರುತ್ತಿತ್ತು ಎನ್ನಲಾಗಿದೆ. ಈ ನಿಟ್ಟಿನಲ್ಲಿ ಯುವಕರು ಧರ್ಮದ ಆಚರಣೆಗೆ ಒತ್ತು ನೀಡಬೇಕೆಂದು ಅವರು, ವೀರಶೈವ ಧರ್ಮ ಶ್ರೇಷ್ಠ ಎನಿಸಿದೆ. ಮನುಕುಲದ ಉದ್ಧಾರಕ್ಕೆ ಈ ಧರ್ಮ ಪ್ರಚಲಿತಗೊಳ್ಳುತ್ತಿದೆ. ಇದರ ಪಾಲನೆಗೆ ಯುವಕರು ಮುಂದಾಗಬೇಕು ಎಂದರು. ಈ ಒಂದು ಸಂವತ್ಸರದಲ್ಲಿ ಬಂದಿರತಕ್ಕಂತಹ ಭಯಾನಕರ ಭೀತಿ, ಪ್ರಾರಂಭದಲ್ಲಿ ಗಂಗೆ ಉಕ್ಕಿ ಬಂದು ಎಲ್ಲ ಪ್ರಾಣಿಗಳಿಗೂ ನಷ್ಟ ಅನುಭವಿಸಿದ್ದಾದ್ದು, ಈ ಮನುಷ್ಯ ಜೀವನಕ್ಕೆ ಬಂದಿರತಕ್ಕಂಥದ್ದು, ಕೊರೋನಾ ಅಂತಕ್ಕಂಥ ಕಾಯಿಲೆ ಬಂದಿದೆ, ಸಮಯಕ್ಕೆ ಹೆಂಗೆ ಬರುತ್ತೆ ಹೆಂಗೆ ಹೋಗುತ್ತೆ ಒಬ್ಬರಿಗೂ ಗೊತ್ತಾಗಿಲ್ಲ. ದೇಶದ ಮಧ್ಯದಲ್ಲಿರುವಂಥ ಎಲ್ಲ ಡಾಕ್ಟರ್ಗಳು ಕೂಡ ಪರಿಶೀಲನೆ ಮಾಡ್ತಾನೆ ಇದ್ದಾರೆ. ಬಂದು ಒಂದು ವಾರದಲ್ಲೇ ಮನುಷ್ಯ ನಮ್ಮ ಶಿವ ಕಾಣದಂತೆ ಮಾಯವಾದನು ಅನ್ನಂಗೆ. ಅದಕ್ಕಿನ್ನೂ ಇವತ್ತಿಗೂ ಔಷಧಿ ಸಿಗ್ತಾ ಇಲ್ಲ, ಬರುತ್ತೆ ಲಸಿ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಷ್ಟ ಕಾಲದಲ್ಲಿ ಇರ್ತಕ್ಕಂಥ ಸಂದರ್ಭಕ್ಕೆ ಮನುಕುಲ ಏನು ಮಾಡಬೇಕಪ್ಪ ಅಂತಂದರೆ ಶ್ರದ್ಧಾ ಭಕ್ತಿ ನಿಷ್ಠೆ ಇರಬೇಕು ಅಂತ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಡಾಕ್ಟರ್ ನವ್ಯ ಬಾಬು, ಸಾಹಿತಿ ಪ್ರೊಫೆಸರ್ ಡಿ ಚಂದ್ರಪ್ಪ, ಮುಖಂಡರಾದ ಎಸ್ಡಿ ದಿಲೀಪ್ ಕುಮಾರ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ, ಉಪಾಧ್ಯಕ್ಷ ಶಿವರುದ್ರಯ್ಯ, ಕಾರ್ಯದರ್ಶಿ ಪಾಲಿನ್ಯ ಖಜಾಂಚಿ ಗಂಗಾಧರ್ ಇನ್ನಿತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲ್ವಿಚಾರಣಾ ಸಮಿತಿ ಸಭೆ ನಡೆಯಿತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿಎನ್ ಬಚ್ಚೇಗೌಡ ರವರ ಅಧ್ಯಕ್ಷತೆಯಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲ್ವಿಚಾರಣಾ ಸಮಿತಿ ಸಭೆಯು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ನಡೆಯಿತು. ಪ್ರಮುಖವಾಗಿ ಜನಸಾಮಾನ್ಯರನ್ನು ಕಾಡುತ್ತಿರುವ ಕೋವಿಡ್-19 ಬಗ್ಗೆ ಸಭೆಯಲ್ಲಿ ಮಾಹಿತಿ ಪಡೆದು ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗಿದ್ದರೂ ಇದರಿಂದ ಹೊರಬಂದು ಗುಣಮುಖರಾದವರು ಪ್ರಮಾಣವು ಹೆಚ್ಚಾಗಿದೆ ಮತ್ತು ಸಾವಿನ ಸಂಖ್ಯೆ ತೀರಾ ಕಡಿಮೆ ಪ್ರಮಾಣವಾಗಿದ್ದು ಸಾರ್ವಜನಿಕರು ಇದರ ಬಗ್ಗೆ ನಿರ್ಲಕ್ಷ್ಯ ತೋರದೆ ಸರ್ಕಾರ ಸೂಚಿಸಿದ ಸೂಚನೆಗಳನ್ನು ಪಾಲಿಸಬೇಕಿದೆ ಹಾಗೂ ಸಭೆಯಲ್ಲಿ ಚರ್ಚಿಸಿದ ಇಲಾಖಾವಾರು ಪ್ರಗತಿಯ ಬಗ್ಗೆ ವಿವರವಾಗಿ ತಿಳಿಸಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸವನ್ನು ಸತಾಯಿಸದೆ ಜರೂರಾಗಿ ಮಾಡಬೇಕು, ಲಂಚಕ್ಕೆ ಡಿಮ್ಯಾಂಡ್ ಮಾಡದೆ ಕೆಲಸ ಮಾಡಬೇಕೆಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಬಿಎನ್ ಬಚ್ಚೇಗೌಡರು ಸಭೆಯಲ್ಲಿ ಹಾಜರಿದ್ದ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ದೇಶದಲ್ಲಿ, ಪ್ರಪಂಚದಲ್ಲಿ, ವಿಶ್ವದಲ್ಲೇ ಬರ್ನಿಂಗ್ ಪ್ರಾಬ್ಲಮ್ ಇದು ಕೋವಿಡ್-19 ಅಥವಾ ಕರೋನಾ ಅಂತ ಕರೀತಾ ಇದ್ದಂಥದ್ದು. ವಿಶ್ವಾದ್ಯಂತ ಇವತ್ತು ಕೋಟ್ಯಾಂತರ ಜನಕ್ಕೆ ಇದು ತೊಂದರೆ ಆಗಿರ್ತಕ್ಕಂಥದ್ದು ಪರಿಸ್ಥಿತಿ. ಇವತ್ತು ಪ್ರಪಂಚದಲ್ಲಿ, ವಿಶ್ವದಲ್ಲಿ ಅಥವಾ ಆಯಾ ರಾಜ್ಯಗಳಲ್ಲಿ ಇವೆಲ್ಲ ಆಗಿದೆ. ನಮ್ಮ ರಾಜ್ಯಗಳಲ್ಲೂ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ. ನಮ್ಮ ರಾಜ್ಯದಲ್ಲೂ ಸುಮಾರು ರಾಷ್ಟ್ರದಲ್ಲಿ ಅಥವಾ ರಾಜ್ಯದಲ್ಲಿ ನಮ್ಮ ಭಾರತದಲ್ಲಿ 95 ಲಕ್ಷ ಜನಕ್ಕೆ ಇವತ್ತು ಕರೋನಾ, ಸುಮಾರು 34.5 ಲಕ್ಷ ಜನ ಇದರ ಸೋಂಕಿತರು, 88 ಲಕ್ಷ ನಾವು ಹೋಗಿದ್ದಾರೆ, 33.5 ಲಕ್ಷ ಜನ ತೀರೋಗಿರೋದು ಇವೆಲ್ಲ ಇದ್ದೇ ಇದೆ. ಮತ್ತು ನಮ್ಮ ಕರ್ನಾಟಕ ಇವತ್ತು 2ನೇ ಸ್ಥಾನದಲ್ಲಿ ಇರೋವಂಥ, ಮೊದಲನೇ ಸ್ಥಾನ ಮಹಾರಾಷ್ಟ್ರ, ಆಮೇಲೆ ಆಂಧ್ರ, ತಮಿಳುನಾಡು ಇವೆಲ್ಲ ಇದೆ. ಆದರೂ ಟೇಲೆ ಇದನ್ನು ಮೊದಲನೇ ತಗೊಂಡೆ ನಾನು.
ಇನ್ನು ಈ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಪ್ರಸಾದ್, ಉಪಾಧ್ಯಕ್ಷೆ ಕನ್ಯಾಕುಮಾರಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ನಾಗರಾಜ್, ತಾಲೂಕು ಪಂಚಾಯತಿಗಳ ಅಧ್ಯಕ್ಷರು ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಚಿಂತಾಮಣಿಯಲ್ಲಿ ಎಆರ್ಟಿಒ ಆಗಿ ರಾಜಪ್ಪ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ 1 ವರ್ಷ 8 ತಿಂಗಳಿನಿಂದ ನಿಯೋಜನೆಗೊಂಡ ಮೇರೆಗೆ ನಾಗಿರೆಡ್ಡಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈ ಕಚೇರಿಯಲ್ಲಿ ಖಾಲಿ ಇದ್ದ ಹುದ್ದೆಗೆ ಮೈಸೂರು ಪಕ್ಷಿಧರ್ಮ ಭಾಗದ ಆರ್ ರಾಜಪ್ಪರವರಿಗೆ ಸರ್ಕಾರದ ಆದೇಶದ ಮೇರೆಗೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿ ಇಂದು ಚಿಂತಾಮಣಿಯ ಕಣ್ಣಪಲ್ಲಿ ರಸ್ತೆಯಲ್ಲಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಆ ರಾಜಪ್ಪರವರು, ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ನಾಗಿರೆಡ್ಡಿ ಅವರಿಗೆ ನೀಡುತ್ತಿದ್ದ ಸರ್ಕಾರ ನನಗೂ ನೀಡಿ, ನಾನು ಸಹ ಇನ್ನು ಉತ್ತಮ ಕೆಲಸ ಮಾಡುತ್ತೇನೆ ಎಂದರು. ಈ ವೇಳೆ ಮಾತನಾಡಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಇನ್ಸ್ಪೆಕ್ಟರ್ ಗೋಪಾಲಕೃಷ್ಣರವರು ಮಾತನಾಡಿ, ಸರ್ಕಾರಿ ಹುದ್ದೆಯಲ್ಲಿ ನಿವೃತ್ತಿ ಇವೆಲ್ಲ ಸಹಜ. ಈ ದಿನ ಚಿಂತಾಮಣಿಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಮೂಬಡ್ತಿ ಪಡೆದು ಇಲ್ಲಿಗೆ ವರ್ಗವಾಗಿ ಬಂದ ಆ ರಾಜಪ್ಪ ಅವರಿಗೆ ಸನ್ಮಾನಿಸಲಾಯಿತು. ಈ ಹಿಂದೆ ಸಾರಿಗೆ ಇಲಾಖೆಯಲ್ಲಿ 6 ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು. ನಾಗಿರೆಡ್ಡಿ ಅವರು ಎಲ್ಲರನ್ನೂ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು 1 ವರ್ಷ 8 ತಿಂಗಳು ಚಿಂತಾಮಣಿಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಉತ್ತಮ ಕೆಲಸ ನಿರ್ವಹಿಸುತ್ತಿದ್ದು ಅವರಿಗೆ ಎಲ್ಲರ ಪರವಾಗಿ ಬೀಳ್ಕೊಡುಗೆ ನೀಡಿ ಅಭಿನಂದನೆ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಚೇರಿಯ ಸೂಪರಿಂಟೆಂಡೆಂಟ್ ವೇಣುಗೋಪಾಲ್, ದೇವರಾಜ್, ಪ್ರವೀಣ್, ಅಬ್ದುಲ್, ಮಂಜುನಾಥ್, ಮಾಜಿ ನಗರಸಭೆ ಸದಸ್ಯ ಅಬ್ಬುಗುಂಡ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಮುಂತಾದವರು ಸಿಬ್ಬಂದಿ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಶಿಷ್ಟಾಚಾರ ಉಲ್ಲಂಘಿಸಿದ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಎಚ್ವಿ ಹರೀಶ್ ಮತ್ತು ಸಹಾಯಕ ಅಭಿಯಂತರ ಪದ್ಮನಾಭ ರೆಡ್ಡಿರವರನ್ನ ಸರ್ಕಾರ ಅಮಾನತುಪಡಿಸಿದೆ. ಸ್ಥಳೀಯ ಶಾಸಕರನ್ನು ಆಹ್ವಾನಿಸದೆ ಕಾಮಗಾರಿ ಉದ್ಘಾಟನೆಯನ್ನ ನೆರವೇರಿಸಿ ಶಿಷ್ಟಾಚಾರ ಉಲ್ಲಂಘಿಸಿರುವ ಹಕ್ಕುಚ್ಯುತಿ ಪ್ರಕರಣದಲ್ಲಿ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಎಚ್ವಿ ಹರೀಶ್ ಮತ್ತು ಸಹಾಯಕ ಅಭಿಯಂತರ ಪದ್ಮನಾಭ ರೆಡ್ಡಿರವರನ್ನ ರಾಜ್ಯ ಪೌರಾಡಳಿತ ನಿರ್ದೇಶಕಿ ಬಿಪಿ ಕಾವೇರಿ ನವೆಂಬರ್ 27ರಂದು ಅಮಾನತುಪಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಅಮಾನತು ಆದ ಎಚ್ವಿ ಹರೀಶ್ ಅವರನ್ನ ನೆಲಮಂಗಲ ನಗರಸಭೆಯ ಕಚೇರಿಯ ವ್ಯವಸ್ಥಾಪಕರ ಹುದ್ದೆಗೆ ವರ್ಗಾವಣೆ ಮಾಡುವ ಮೂಲಕ ಹಿಂಬಡ್ತಿ ನೀಡಿದ್ದಾರೆ. ಸಹಾಯಕ ಅಭಿಯಂತರ ಪದ್ಮನಾಭ ರೆಡ್ಡಿರವರನ್ನ ಮಡಿಕೇರಿ ನಗರಸಭೆಯ ಸಹಾಯಕ ಅಭಿಯಂತರ ಹುದ್ದೆಗೆ ಲೀನವಾಗಿ ಬದಲಾಯಿಸಲಾಗಿದೆ. ನಗರದ ವಾರ್ಡ್ ನಂಬರ್ 19ರ ರಾಮಕುಂಟೆಯಲ್ಲಿ ನಗರೋತ್ಸಾನ ಯೋಜನೆಯಡಿಯಲ್ಲಿ ಸುಮಾರು 6 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೆಳ ಅಂತಸ್ತಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿ ಬದಲಿ ಸ್ಥಳ ಆಯ್ಕೆ ಪ್ರಕ್ರಿಯೆ ಜಾರಿಯಲ್ಲಿದ್ದರೂ ಸಹ ಅಂದಾಜು ಪಟ್ಟಿಯಲ್ಲಿ ಅನುಮೋದನೆಯಾಗದೆ ಇರುವ ಜಾಗದಲ್ಲೇ ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಹಾಗೂ ಸರ್ಕಾರದ ಸುತ್ತೋಲೆ ಅನುಸಾರ ಶಿಷ್ಟಾಚಾರದಂತೆ ಸ್ಥಳೀಯ ಶಾಸಕರನ್ನ ಸಮಾರಂಭಕ್ಕೆ ಆಹ್ವಾನಿಸದೆ ಮತ್ತು ಆ ಕಾಮಗಾರಿಯ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವ ಬಗ್ಗೆ ಕ್ಷೇತ್ರದ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಪೌರಾಯುಕ್ತ ಮತ್ತು ಸಹಾಯಕ ಅಭಿಯಂತರ ಇವರ ವಿರುದ್ಧ ಕಳೆದ ಕೆಲ ದಿನಗಳ ಹಿಂದೆ ಸಲ್ಲಿಸಿರುವ ಹಕ್ಕುಚ್ಯುತಿ ಕುರಿತಂತೆ ಸರ್ಕಾರಕ್ಕೆ ಪತ್ರ ಬರೆದು ತನಿಖೆ ನಡೆಸುವಂತೆ ಸೂಚಿಸಿದರು. ಇನ್ನು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದು ನಿಯಮ ಬಾಹಿರವಾಗಿದ್ದು ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವುದಾಗಿ ವರದಿ ಸಹ ಸಲ್ಲಿಸಿದರು ಎಂದು ತಿಳಿದು ಬಂದಿದೆ. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿ ನಗರಕ್ಕೆ ನೀರು ಒದಗಿಸುವ ಕನ್ನಂಪಲ್ಲಿ ಕೆರೆ ತುಂಬಿ ಕೋಡಿ ಬಿದ್ದಿದ್ದರಿಂದ ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್ ಮತ್ತು ಉಪಾಧ್ಯಕ್ಷೆ ಸುಹಾಸಿನಿ ಶೇಷರೆಡ್ಡಿ ಸೇರಿದಂತೆ ಸದಸ್ಯರು ಬಾಗಿನ ಅರ್ಪಿಸಿದರು. ಚಿಂತಾಮಣಿ ನಗರಕ್ಕೆ ನೀರು ಒದಗಿಸುವ ಕನ್ನಂಪಲ್ಲಿ ಕೆರೆ ನಿನ್ನೆ ಸಂಜೆ ತುಂಬಿ ಕೋಡಿ ಹರಿದಿದ್ದು ಇಂದು ಮಧ್ಯಾಹ್ನ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ನಗರಸಭಾ ಅಧ್ಯಕ್ಷೆ ರೇಖಾ ಉಮೇಶ್ ಮತ್ತು ಉಪಾಧ್ಯಕ್ಷೆ ಸುಹಾಸಿನಿ ರೆಡ್ಡಿ ಸೇರಿದಂತೆ ನಗರಸಭಾ ಸದಸ್ಯರು ಬಾಗಿನ ಅರ್ಪಿಸಿದರು. ನಂತರ ಅಧ್ಯಕ್ಷೆ ರೇಖಾ ಉಮೇಶ್ ಮಾತನಾಡಿ, ಇತ್ತೀಚೆಗೆ ಬಿದ್ದ ಮಳೆಯಿಂದ ನಗರಕ್ಕೆ ನೀರು ಒದಗಿಸುವ ಕನ್ನಂಪಲ್ಲಿ ಕೆರೆ ತುಂಬಿ ಕೋಡಿ ಹರಿದಿರಲಿಲ್ಲ. ಕಳೆದ 2 ದಿನಗಳಿಂದ ಬಿದ್ದ ಮಳೆಯಿಂದ ತುಂಬಿ ಕೋಡಿ ಹರಿಯುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ನಾಗಿರೆಡ್ಡಿ, ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್, ಸುಮಿತ್ರಾ, ಮಂಜುನಾಥ್ ಸೇರಿದಂತೆ ಮಾಜಿ ಶಾಸಕರ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ದೇವನಹಳ್ಳಿಯಲ್ಲಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಶಾಖೆ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಶಾಖೆ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಅಭಿನಂದನಾ ಸಮಾರಂಭದಲ್ಲಿ ದೇವನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಪಿಳ್ಳಮುನಿ ಶಾಮುಪ್ಪಾರ್ ಅವರು ಮಾತನಾಡುತ್ತಾ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಶಾಸಕನಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ರೂಪಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಕ್ಷೇತ್ರದಲ್ಲಿನ ಹಾಲಿ ಜನಪ್ರತಿನಿಧಿಗಳು ಕಡೆಗಣನೆ ತೋರುತ್ತಿದ್ದಾರೆ ಎಂದು
ಮಾಜಿ ಶಾಸಕ ಪಿಳ್ಳೆ ಮುನಿಶಾಮಪ್ಪರ್ ಅವರು ಬೇಸರ ವ್ಯಕ್ತಪಡಿಸುತ್ತಾ ದೇವನಹಳ್ಳಿ ನಗರದ ತಾಲೂಕು ಆಡಳಿತ ಕಚೇರಿಯ ಉಪನಂದನಾಧಿಕಾರಿಗಳ ಕಚೇರಿ ಆವರಣದ ಗೋಡೆಯಲ್ಲಿ ಎಲ್ಲೆಂದರಲ್ಲಿಯೇ ಉಗಿದಿರುವುದು ಕಣ್ಣಿಗೆ ಕುಕ್ಕುವಂತಿದೆ. ಸ್ವಚ್ಛತೆ ಇಲ್ಲದೆ ಅಧಿಕಾರಿಗಳ ಹಿಡಿತ ಇಲ್ಲದಂತೆ ಆಗಿದೆ. ಶಾಸಕನಾಗಿದ್ದ ವೇಳೆ ವೈಯಕ್ತಿಕವಾಗಿ ಅಭಿವೃದ್ಧಿಗೆ ಒತ್ತು ನೀಡಿದೆ, ಆದರೆ ಈಗಿನ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಧೋರಣೆ ಮಾಡುತ್ತಿದ್ದಾರೆ. ಬೇರೆ ಬೇರೆ ಯಾವುದೇ ಒಂದು ನಾವು ಏನೇನು ಕಟ್ಟಿದ್ದೀವೋ ಬಿಲ್ಡಿಂಗ್ ಕಟ್ಟಿದ್ದೀವೋ ಅವೆಲ್ಲಕ್ಕೂ ಮಿಗಿಲಾಗಿ ನಾನು ತಾಲೂಕಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮುರಾರ್ಜಿ ದೇಸಾಯಿ ಶಾಲೆಗಳನ್ನು ಕಟ್ಟಿದೆ ಅಂತ ನಾವು ಹೇಳ್ತಾ ಇರೋ ಒಂದು ಕನಸಿದ್ದೆ ನನಗೆ. ಸನ್ಮಾನ ಆಂಜನೇಯರು ನೆನೆಸ್ಕೊಂಡಿದ್ದೀನಿ, ಅವರು ಕೊಟ್ಟಿರ್ತಕ್ಕಂಥ ಒಂದೊಂದು ಕಟ್ಟಡಗಳು 19 ಕೋಟಿ 20 ಕೋಟಿ 18 ಕೋಟಿ ಈ ರೀತಿ ಜಿಲ್ಲೆಗೆ ಹೋಗಲಿ ಒಂದೊಂದು ಅಂತ ಮಾಡಿದಾಗ ಇಡೀ ಕರ್ನಾಟಕದಲ್ಲಿ ಹೋಗಲಿ ಒಂದೊಂದು ಎರಡೆರಡು ಇದೆ ಅಂತ ಹೇಳ್ತಾರೆ. ದೇವಳ್ಳಿ ತಾಲೂಕಲ್ಲಿ ಒಂದರಲ್ಲೇ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಬೇರೆ ಎಲ್ಲ ಒಂದು ಒಂದು ಶೈಕ್ಷಣಿಕ ರಂಗದಲ್ಲಿ ಬದಲಾವಣೆ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ ನನ್ನ ಮಗು ವತ್ಸಲ ಕುಮಾರ್ ವತ್ಸಲ ಆ ಮಗು ಇವತ್ತು ಏನ್ ತಿರುಗಡೆ ಆಗ್ತಾರೆ, ಅವರ ತಂದೆ ತಾಯಿ ಏರ್ಪಾಟ್ ಇದೆ, ಟೀಚರ್ಸ್ ಏರ್ಪಾಟ್ ಇದೆ, ನಮ್ಮೆಲ್ಲರೂ ಒಂದು ಏರ್ಪಾಟ್ ಇದೆ, ಎಲ್ಲ ಒಂದು ಏರ್ಪಾಟ್ ಜೊತೆ ಜೊತೆಯಲ್ಲಿ ಇವತ್ತು ಅತ್ಯವಶ್ಯಕವಾಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನ ನಾವು ಮಾಡಿ ಪ್ರಾಮಾಣಿಕವಾಗಿ ಇದರಿಗೆ ಈ ಮಗುವಿನ ಸಾಕ್ಷಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನಂತೂ ಅಭಿನಂದಿಸ್ತೇನೆ. ಅಭಿನಂದನಾ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಶಂಕರಪ್ಪ ಮಾತನಾಡಿ, ಮಾದಿಗ ಸಮುದಾಯದ ಇತಿಹಾಸ ತಿಳಿದುಕೊಳ್ಳಲು ಸಮಾಜದ ಸ್ವಾಮೀಜಿಗಳ ಅವಶ್ಯಕತೆ ಇದೆ. ಬೆಂಗಳೂರು ಕರಗ ನೋಡಲು ನುಗ್ಗು ನುಗ್ಗಲು ಸೃಷ್ಟಿಸುತ್ತಿದೆ, ಆದರೆ ನಮ್ಮ ಸಮಾಜದವರೇ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 60 ವರ್ಷಗಳಿಂದ ದ್ರೌಪದಮ್ಮ ಕರಗವನ್ನು ಮಾಡಿಕೊಂಡು ಬರುತ್ತಿದ್ದಾರೆ, ಆದರೆ ಪ್ರಚಾರಕ್ಕೆ ಕೊರತೆ ಇದೆ. ತಿಗಳ ಸಮುದಾಯದವರಿಗೆ ಕರಗ ಆಚರಣೆ ಬರುವುದಿಲ್ಲ, ಆದರೆ ಅವರು ಕರಗವನ್ನು ಮಾಡುತ್ತಾರೆ. ವಾಸ್ತವದಲ್ಲಿ ಕರಗದ ಬಗ್ಗೆ ಅವರಿಗೆ ಅರಿವಿಲ್ಲ. ಕರಗವನ್ನು ಮಾಡಬೇಕಾದದ್ದು ಮುಖ್ಯವಾಗಿ ಮಾದಿಗ ಸಮಾಜದವರು ಎಂಬುದು ಇತಿಹಾಸವನ್ನು ತಿದ್ದುಕೊಳ್ಳುವ ಕೆಲಸವಾಗಬೇಕು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಜಗದ್ಗುರು ಜಾಂಬವ ಶ್ರೀ ಆನಂದ ಮುನಿ ಸ್ವಾಮೀಜಿ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಶಂಕರಪ್ಪ, ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ, ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಶಿವಾನಂದ ಸೇರಿದಂತೆ ಆದಿ ಜಾಂಬವ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ಹಾಗೂ ದ್ವಿತೀಯ ಪಿಯುಸಿನಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡು ನೀಟ್ ಪರೀಕ್ಷೆಯಲ್ಲಿಯೂ ಸಹ ಅತ್ಯುತ್ತಮ ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿನಿ ವತ್ಸಲ ಕುಮಾರಿಗೆ ಅಭಿನಂದಿಸಲಾಯಿತು. ಈ ವೇಳೆಯಲ್ಲಿ ಕರ್ನಾಟಕ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಹುಸೇನ್ ಸ್ವಾಮಿ, ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಬುಳ್ಳಳ್ಳಿ ರಾಜಪ್ಪ, ಜಿಲ್ಲಾಧ್ಯಕ್ಷ ಜಿ ಮಾರಪ್ಪ, ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷ ಎಂ ನಾರಾಯಣ ಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಚಂದನಹಳ್ಳಿ ಮುನಿಯಪ್ಪ, ತಾಲೂಕು ಮುಖಂಡ ಬೈಚಾಪುರ ರಾಜಣ್ಣ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.